ರೆಡಿ ಸರ್. ನಮ್ಮ ಹೆಸರು ಸಿದ್ದರಾಮಪ್ಪ ಅಂತೇಳಿ, ಬಳ್ಳಾರಿ ನೌಪಾಸನ್ ಕಂಪ್ನಿಲಿಂದ. ನಾವು ಓಬಿಎಂ ಇನ್ಸ್ಟ್ರಕ್ಟರ್ ಅಂತೇಳಿ, ಇಲ್ಲಿ ಅಕ್ವಾ ಸ್ಪೋರ್ಟ್ಸ್ ಎಲ್ಲ ಥರದ ಮಕ್ಕಳಿಗೆ ಮತ್ತು ಕರೆ ಪೋಷಕರು ಎಲ್ಲರಿಗೆ ಒಂದು ಇದು ಬೋಟಿಂಗ್ ಸೆಂಟ್ರೆ ಕಮಲಾಪುರ ಕೆರೆಯಲ್ಲಿ. ಸ್ಪೀಡ್ ಬೋಟ್ ಇದೆ, ಮೋಟ್ರ್ ಬೋಟ್ ಇದೆ, ವಾಟರ್ ಸ್ಕೂಟ್ರ್ ಇದೆ, ರ್ಯಾಪ್ ಕ್ಲೈಂಬಿಂಗ್, ಜಿಪ್ ಕ್ಲೈಂಬಿಂಗ್, ಮತ್ತು ಕರೆ ರೋಯಿಂಗ್ ಬೋಟ್ ಇದೆ, ಫೆರೋಕಲ್ ಇದೆ, ಪೆಡಲ್ ಬೋಟ್ ಇದೆ. ನಾನಾ ಥರದ ಒಂದು ಉತ್ಸವ ಸಲಿಂದ ಇಲ್ಲಿ ಬಳ್ಳಾರಿಯಿಂದ ಇಲ್ಲಿ ಇದು ಮಾಡಿ ಶಿಫ್ಟ್ ಮಾಡಿದೆ. 3 ದಿನ ಸಲಿಂದ ಇವತ್ತು ನಾಳೆ ನಾಡಿದ 3 ದಿನ ಇದೆ ರೀ ಸರ್. ಅದೆಲ್ಲ ಬಂದು ಜನರು ಇಲ್ಲಿ ಇದು ಮಾಡ್ಕೊಂಡು ಹೋದ್ರೆ ಭಾಳ ಒಳ್ಳೇದು ಅನಿಸ್ತದೆ ನಮಗೂ. ಒಂದು ಕಂಪ್ನಿನೂ ಒಂದು ಇದು ಕೊಟ್ಟಂಗೆ ಆಗ್ತದೆ ಮಾಡ್ಕೆ ನಮ್ಮದಿಷ್ಟು ಇದು ಹೇಳ್ತಾ. ಎಷ್ಟು ವರ್ಷದ ಮಕ್ಕಳು ಇಲ್ಲಿ ನಿಮಗೆ ಇಂಡಿವಿಜುವಲ್ ಬೋಟ್ಗಳನ್ನು ಕೊಡ್ತೀರಿ ಅವ್ರಿಗೆ? 5 ವರ್ಷ ಮೇಲ್ಪಟ್ಟಿದ್ದವ್ರಿಗೆ ಎಲ್ಲರಿಗೆ ಅನುಕೂಲ. ಸೇಫ್ಟಿ ಜಾಕೆಟ್ ಇದೆ, ಲಭ್ಯ ಇದೆ, ಸೇಫ್ಟಿ ಟೋಟಲಿ. ಅವ್ರಿಗೆ ಏನೋ ಆಗ್ಲಾರ್ದಂಗೆ ನಾವು ಟೀಮ್ ಒಂದು 15-20 ಜನ ಇರ್ತಿದ್ದೆ ಇಲ್ಲಿ, ಏನೋ ಆಗ್ಲಾರ್ದಂಗೆ ನೋಡ್ಕೊಂಡು ಹೋಗೋದೇ ಅದೇ ನಮ್ಮ ಸಂಸ್ಥೆ ದೊಡ್ಡ. ನೀವು ಇಲ್ಲಿ ಎಷ್ಟು ವರ್ಷದಿಂದ ಈ ಹಂಪಿ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀವಿ? ನಾವು ಸುಮಾರು ಈಗ ಒಂದು 7-8-10 ವರ್ಷದಿಂದ ನಾವು ಬರ್ತಾ ಇದ್ದೀವಿ ಇಲ್ಲಿ. ಕೋಆಪ್ರೇಷನ್ ಕೊಡ್ತಾ ಇರ್ತಾರೆ ಜನರು, ಇಲ್ಲಿದ್ದು ಒಳ್ಳೆ ಇದ್ರ ಬಂದಕ್ಕೆ ಹೋಗ್ತಿರ್ತಾರೆ. ನಾವು ಇಲ್ಲಿ ತನಕ ಏನೂ ಇದು ಇಲ್ಲ ನಮ್ಮ ಕಡೆ. ಸಂಸ್ಥೆ ಒಂದು ಇದೇ ಸಂಸ್ಥೆ ಅಂತೇಳಿ ಇದು ಮಾಡ್ಕೊಂಡು ಇದು ಮಾಡ್ಲಿಕ್ಕತ್ತಾರೆ ನಮ್ಗೆ ಇಲ್ಲಿ. ಪ್ರತಿ ವರ್ಷ ಕೊಡ್ಲಿಕ್ಕತ್ತಾರೆ, ಯಾಕೆ ಒಂದು ಒಳ್ಳೆ ಇದು ಕೊಡ್ತದೆ ಅಂತೇಳಿ ನಮಗೆ ಸರ್ಕಾರದವ್ರು ಇದೊಂದು ಇದು ಮಾಡ್ಲಿಕ್ಕತ್ತಾರೆ. ನೌಪಾಸನ ಕಂಪ್ನಿಗೆ ಹೋಗಿ ಇದು ಮಾಡಿ. ನೀವು ಪ್ರತಿ ವರ್ಷ ಇಲ್ಲಿ ಇದನ್ನು ಆಯೋಜನೆ ಮಾಡಿರ್ತೀರಿ, ಇಲ್ಲಿ ಬರ್ತಕ್ಕಂಥ ಯಾರಾದರೂ ನಿಮಗೆ ಇದು ನಿರಂತರವಾಗಿ ಇದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಏನು ಅಭಿಪ್ರಾಯ ಬಂದಿರೋದು? ಬಂದಿರುತ್ತೆ, ಭಾಳ ಮಂದಿ ಭಾಳಷ್ಟು ಜನ ಅಂತಿರ್ತಾರೆ. ಆದರೆ ಇದು ಒಂದು ಕೆರೆ ಹೆಂಗಿದೆ ಅಂದ್ರೆ ಒಂದು ಇದ್ರ ಕೇಳೋದು ಸ್ವಲ್ಪ ಬೇಡ ಅಂತೇಳಿ ಇದು ಮಾಡಕತ್ತಾರೆ ಸರ್. ಅದ್ರ ಸರ್ಕಾರ DC ಅವ್ರಿಗೆ ಪರ್ಮಿಷನ್ ಮಾಡಿದ್ರೆ ನಾವು ಪ್ರತಿ ಸಲ ಇಲ್ಲಿ ಕಾಯಂ ಇಡಬಹುದು. ಜನರು ಒಂದು ಅನುಕೂಲ ಒಂದು ಆಗ್ತದೆ ಅಂತೇಳಿ ನಮ್ಮ ಉದ್ದೇಶ. ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ರೀ, 3:30 5 ತನಕ ಬೋಟಿಂಗ್ ಒಂದು ವ್ಯವಸ್ಥೆ ಸೌಲಭ್ಯಗಳನ್ನು ಮಾಡಿಕೊಡ್ತೀವಿ.